ನಿಮಗೆ ಇವಳ ಹಿನ್ನೆಲೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಅಂತ ಕಾಣುತ್ತೆ. ಅಲ್ಲ, ಪೂರ್ಣಚಂದ್ರ ಶಾಸ್ತ್ರಿಗಳಿಗೆ ಎರಡು ಮಕ್ಕಳು ಅಂತಲ್ಲ? ಹ್ಮ್, ಎರಡು ಮಕ್ಕಳೇ ಸಾಕಿದ್ದನ್ನೆಲ್ಲ ಮಕ್ಕಳು ಅನ್ನೋದಾದ್ರೆ ನಾಯಿ ಬೆಕ್ಕು ದನನೆಲ್ಲ ಸಾಕಿದೀವಿ ಅಂತ ಅಡಿಗೆ ಮನೆಯಲ್ಲಿ ಬಿಟ್ಕೊಳ್ಳೋಕಾಗತ್ತೆ? ಹ್ಮ್, ಹೇಳಲ್ವೇ ಧರ್ಮೋ ರಕ್ಷತಿ ರಕ್ಷಿತಃ ಅಂತ. ಭಗವಂತ ನೇಮ ನಿಷ್ಠೆಯಿಂದ ಪೂಜೆ ಮಾಡಿದ್ರೆ ನಮ್ಮನ್ನ ಸಾಕಿ ಸಲುತನಂತೆ. ಈ ತರ ಮಾಡಿದ್ರೆ ಆಚಾರ ಅನಾಚಾರ ಅಂತಾರಲ್ಲ ಹಾಗಾಗುತ್ತೆ. ಅಲ್ಲ, ಈಗ ನಾವೇನ್ ಮಾಡೋದು? ಇದನ್ ಹೀಗೆ ಬಿಟ್ರೆ ಇನ್ನು ಮುಂದಕ್ಕೆ ಹೋಗುತ್ತೆ. ನಮ್ಮ ಆಚಾರ ಧರ್ಮನ ಕಾಪಾಡ್ಕೋಬೇಕಾದ್ರೆ ಇದಕ್ಕೊಂದು ನಿಶ್ಚಯ ಆಗ್ಲೇಬೇಕು. ನಡೀರಿ, ಅವ್ರ ಮನೆಗೆ ಹೋಗೋಣ. ಇಲ್ಲಿನ ದೇವಸ್ಥಾನದ ಶಾಸ್ತ್ರಿಗಳು ಹೊಸವನ ಯಜಮಾನರನ್ನ ಕರ್ಕೊಂಡು ಬಂದಿದಾರಲ್ಲ, ಯಾಕಮ್ಮ ಮನೆಗೆ ಹೋಗಿದ್ಲಲ್ಲ ವಿಶಾಖ, ಇನ್ನೂ ಬಂದಿಲ್ವಾ? ಎಲ್ಲಿ ಹೋದ್ಲೆ ರಾಧಿ? ನಿನ್ನನ್ನೇ ಕೇಳ್ತಿರೋದು, ಏನಾಯ್ತಮ್ಮ? ಸಾರಿ ಸರ್, ನಾನ್ ನಿಮ್ಮನ್ ತುಂಬಾ ವೇಟ್ ಮಾಡ್ತಾ ಅನ್ಸುತ್ತೆ. ಪರವಾಗಿಲ್ಲ ಬಿಡಮ್ಮ, ಇಷ್ಟೊತ್ ಕಾದಿದ್ದಕ್ಕೂ ಸಾರ್ಥಕ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವನ್ ಐ ವಾಸ್ ವೇಟಿಂಗ್ ಫಾರ್ ದಿಸ್ ಮೂಮೆಂಟ್ ಸರ್. ಇಸ್ ಇಟ್? ಯೆಸ್ ಸರ್. ಐ ಆಮ್ ಸೋ ಹ್ಯಾಪಿ. ಗರ್ಲ್ಸ್, ಗೆಟ್ ರೆಡಿ ಫಾರ್ ಶೂಟ್. ನಾನು ವಿಶಾಖಕ್ಕೆ ಹೋಗಕ್ಕೆ ಹೇಳಿದ್ದೆ, ನೀನ್ ಯಾಕೆ ಹೋದೆ? ಅಲ್ಲಿ ಭಜನೆ ಪೂಜೆ ಇದೆ ಅಂತ ವಿಶಾಖ ಇವಳನ್ನ ಪುಸ್ಲಾಯಿಸಿ ಕಳ್ಸಿರ್ಬೇಕು. ಭಜನೆ ಪೂಜೆ ಇಷ್ಟ ಅಂತ ಎಲ್ಲೆಲ್ಗೂ ಹೋಗಕ್ ಸಾಧ್ಯ ಇಲ್ಲ. ಸ್ವಲ್ಪ ವಿವೇಚನೆ ಉಪಯೋಗಿಸ್ಬೇಕು. ನಾವು ನಾಲ್ಕು ಮನೆಯಲ್ಲಿ ಪೂಜೆ ಮಾಡು, ಜನ ನಮ್ಮನ್ನ ಗೌರವದಿಂದ ಕಾಣ್ತಾ ಇದ್ದಾರೆ. ನಾವೇ ಶಾಸ್ತ್ರಕ್ಕೆ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಹೋದ್ರೆ ನಮಗೆ ಯಾರು ಯಾವ ಕಾರಣಕ್ಕೆ ಗೌರವ ಕೊಡ್ತಾರೆ? ನೀನು ಮಾಡಿದ ತಪ್ಪು. ಈಗ ಇದನ್ನ ದೇವಸ್ಥಾನದ ಕಮಿಟಿ ಮುಂದೆ ತಂದಿದ್ದಾರೆ. ಗ್ರೇಟ್ ವಿಶಾಖ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ಒಳ್ಳೆ ಆರ್ಟಿಸ್ಟ್ ನ ಹುಡುಕಿದಿರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀನ್ ಇಷ್ಟು ಒಳ್ಳೆ ಆರ್ಟಿಸ್ಟ್ ಆಗಿದ್ದು ಆ ಹಳ್ಳಿಲಿ ಏನ್ ಮಾಡ್ತಿದ್ಯಾ? ದಟ್ಸ್ ಗಾಡ್ಸ್ ಮಿಸ್ಟೇಕ್ ಸರ್, ನಾಟ್ ಮೈ ಚಾಯ್ಸ್. ನಾನು ಪೂರ್ಣಚಂದ್ರ ಶಾಸ್ತ್ರಿಗಳ ಮಗಳು. ನಮ್ಮ ತಂದೆ ಅಲ್ಲಿ ಕೃಷ್ಣನ್ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದಾರೆ. ನಿಮ್ ತಂದೆ ಪ್ರೀಸ್ಟ್, ಅರ್ಚಕರ ಮಗಳು ಮಾಡ್ಲಿಂಗ್ ಮಾಡದ? ಯಾಕೆ, ಯಾಕೆ ಮಾಡಬಾರ್ದು? ನಿಮ್ ತಂದೆ ಒಪ್ತಾರಾ? ನಾನು ಅವ್ರ ಮಗಳಾಗಿರ್ಬೋದು, ಆದ್ರೆ ನನಗೆ ನಂದೇ ಆದ ಐಡೆಂಟಿಟಿ ಇದೆ, ಗೋಲ್ ಇದೆ. ಲೈಫ್ ಅಲ್ಲಿ ನಾನೇನಾಗ್ಬೇಕು ಅನ್ನೋ ಕ್ಲಾರಿಟಿ ಇದೆ. ಇಟ್ಸ್ ಮೈ ಲೈಫ್, ಮೈ ಕರಿಯರ್, ಮೈ ಚಾಯ್ಸ್. ಈ ಸ್ಪಿರಿಟ್ ನಂಗೆ ಇಷ್ಟ ಆಗಿದ್ದು. ಐ ಲೈಕ್ ಇಟ್. ಕೀಪ್ ಇಟ್ ಅಪ್ ವಿಶಾಖ, ಕೀಪ್ ಇಟ್ ಅಪ್. ವಿಲ್ ಮೀಟ್ ಯು ಅಗೇನ್. ಗ್ರೇಟ್ ಜಾಬ್ ಪ್ರಣವ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ನಾನು ಹೋಗಲ್ಲ, ರಾಧಿಕನ್ ಕಳಿಸ್ತೀನಿ ಅಂತ ನನಗಾಗ್ಲಿ ನಿಮ್ಮ ಅಮ್ಮನಿಗಾಗ್ಲಿ ಹೇಳ್ಬೋದಿತ್ತಲ್ಲ. ನೀವು ಬೈತೀರ ಅನ್ನೋ ಭಯದಿಂದ ನಾನು ಹೇಳಿಲ್ಲಪ್ಪ. ಆದ್ರೆ ಈ ವಿಷಯ ಅಪ್ಪಂಗೆ ಹೇಳೋದ್ ಬೇಡ ಅಂತ ರಾಧಿಕನೇ ಹೇಳಿದ್ದು. ನೋಡ್ ರಾಧಿಕಾ, ನೀನು ಬರ್ತಾ ಬರ್ತಾ ತುಂಬಾ ಸ್ವಾರ್ಥಿ ಆಗ್ತಿದ್ಯಾ, ಬರೀ ನಿನ್ ಬಗ್ಗೆ ಅಷ್ಟೇ ನೀನ್ ಯೋಚನೆ ಮಾಡ್ತಿರೋದು. ಹಾಗಲ್ಲ ವಿಶಾಖ, ನಾನ್ ಯಾವ್ದೇ ಉದ್ದೇಶ ಇಟ್ಕೊಂಡು ಆ ರೀತಿ ಮಾಡ್ಲಿಲ್ಲ. ಏನ್ ಮಾಡಿಲ್ಲ? ಈಗ ನಿನ್ನಿಂದ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂತ ನಿನಗ್ ಗೊತ್ತಾ? ಮೂರೊತ್ತು ಮನೇಲಿ ಹೋಗಿ ನಿನ್ಗೆ ಹೇಗೆ ಅರ್ಥ ಆಗ್ಬೇಕಿದೆಲ್ಲ. ನನ್ ಕರಿಯರ್ ಬಿಲ್ಡ್ ಮಾಡ್ಕೊಳಕ್ಕೆ ನಾನೇ ಸ್ಟ್ರಗಲ್ ಮಾಡ್ತಿದ್ದೆ ಅಂತ ನಿನಗ್ ಹೇಗ್ ಗೊತ್ತು? ಯು ಡಿಡ್ ಅ ಬಿಗ್ ಮಿಸ್ಟೇಕ್. ಐ ಥಿಂಕ್ ನನ್ನ ಉದ್ದಾರನ ಸಹಿಸ್ಕೊಳಕ್ ಆಗದೆ ನೀನ್ ಹೀಗೆಲ್ಲ ಮಾಡ್ತಿದ್ಯಾ ಅನ್ಸುತ್ತೆ. ಧರ್ಮ ಪಾಲನೆ ಮಾಡೋರೇ ಧರ್ಮ ಭ್ರಷ್ಟರಾದ್ರೆ ಹೀಗೆ ಬುದ್ಧಿ ಭ್ರಮಣೆ ಆಗೋದು. ಅಪ್ಪ. ಏನಮ್ಮ? ಇನ್ನು ಮೊದಲನೇ ಮಂಗಳಾರತಿನೇ ಆಗಿಲ್ಲ, ನಂದು ಯಾರಾದ್ರೂ ಬರ್ತಾರ ಅಂತ ನೋಡ್ಕೊಂಡ್ ಬರಕ್ ಹೋಗಿದ್ದಾನೆ. ನೀನೇನು ಯೋಚನೆ ಮಾಡ್ಬೇಕು, ಅವನೇ ಯಾವ್ದಾದ್ರೂ ಒಂದ್ ದಾರಿ ತೋರಿಸ್ತಾನೆ. ನಂಬಿದವ್ರ ಕೈ ಬಿಡೋದಿಲ್ಲ. ಅವನ ಮೇಲಿನ ನಂಬಿಕೆನೆ ನಮಗ ಧೈರ್ಯ ಬಲ. ಬಂದ್ರಪ್ಪ? ಇಲ್ಲ, ಅವ್ರ್ಯಾರು ಬರಲ್ಲ ಅಂತ ಎಲ್ಲರೂ ಗುಂಪಾಗಿ ಕೂತ್ ಮಾತಾಡ್ಕೊಳ್ತಾ ಇದ್ರು.